ಕೇಳ್ತಿದ್ದೀರ ಸುವರ್ಣ. ಇವರು ಇಷ್ಟೊಂದು ಟೆನ್ಷನ್ ಅಲ್ಲಿ ಓಡಾಡ್ತಿದ್ದಾರೆ. ಹಲೋ ಎಕ್ಸ್ಕ್ಯೂಸ್ ಮಿ, ಇದ್ಯಾಕ್ರಿ ಹೆಂಡತಿನ ಎರ್ಗೆ ಕಳಿಸಿ ಹೊರಗಡೆ ವಿಲವಿಲ್ಲ ಅಂತ ಒದ್ದಾಡೋ ಗಂಡನ ತರ ಒದ್ದಾಡ್ತಿದ್ದೀರಾ? ಅದು ಸರಿಗೆ ನಾವು ಅದನ್ನಂದು ಹೇಳ್ಕೊಳಕ್ ಆಗದೆ ಇರೋ ನಾವು ನೋಡ್ರಿ, ಪ್ರಪಂಚದಲ್ಲಿ ಹೇಳ್ಕೊಳಕ್ ಆಗದೆ ಇರೋಂತ ನೋವು ಯಾವುದು ಇಲ್ಲ. ನಿಮ್ಮ ನೋವೇನು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಏನು ಅಂತ ಹೇಳಿ, ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನೀವು ನನ್ನ ಹತ್ರ ಏನು ಹೇಳಲ್ಲ, ಸರಿ ಬರ್ತೀನಿ ಹೇಳ್ತೀನಿರಿಪ್ಪ. ನಾನೊಬ್ಬ ಬಡ ನಾಟಕದ ಮೇಷ್ಟ್ರು, ಅಲ್ಲಿ ಇಲ್ಲಿ ಸಿಗೋ ಸಣ್ಣ ಪುಟ್ಟ ಚಾನ್ಸ್ ನಲ್ಲಿ ನಾಟಕ ಮಾಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾಡಿದ್ದು ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅನ್ನೋ ನಾಟಕ ಮಾಡೋದಿದೆ. ಆದರೆ ಕೃಷ್ಣನ ಪಾತ್ರ ಮಾಡೋನ್ಗೆ ಚಿಕ್ಕನಗುನಿಯ ಬಂದು ಒಂದು ತಿಂಗಳು ಹಾಸಿಗೆ ಬಿಟ್ಟು ಹೇಳಬಾರ್ದು ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಅವನ ಕೈಲಿ ಹೇಗೆ ನಾಟಕ ಮಾಡಿಸೋದು? ನಾಟಕ ಮಾಡದೆ ಹೋದರೆ ಇಸ್ಕೊಡೋ ದುಡ್ಡನ್ನ ವಾಪಸ್ ಕೊಡಬೇಕು. ಮೊದಲೇ ಬಡತನದಲ್ಲಿರೋ ನಾನು ಹೇಗೆ ಸರ್ ವಾಪಸ್ ಕೊಡು? ನನಗೆ ಯಾರು ಸಾಲ ಕೊಡ್ತಾರೆ? ಅಂದರೆ ತಾವು ಸಾಲದ ಗಿರಾಕಿನೇ. ಈ ರೀತಿ ಅನ್ನಿಸ್ಕೋಬಾರ್ದು ಅಂತಲೇ ನಾನು ಯಾರ ಹತ್ರನೂ ಸಾಲ ಕೇಳಲ್ಲ ಸರ್. ಆದರೆ ಅವ್ರಾಗ ಅವ್ರಿಗೆ ಕೊಟ್ರೆ ಬೇಡ ಅನ್ನಲ್ಲ. ಈ ಲಕ್ಷ್ಮಿ ಬಂದರೆ ತಾನೇ ಮನೆಯಲ್ಲಿರೋ ಲಕ್ಷ್ಮಿನ ಸಾಕಾಗುತ್ತೆ, ಇಲ್ಲ ಅಂದರೆ ಬಡತನದಲ್ಲಿ ಬದುಕಬೇಕಾಗತ್ತೆ. ಅಯ್ಯೋ ಪಾಪ, ಜನರಿಗೆ ಮನೋರಂಜನೆ ಕೊಡೋ ನಿಮ್ಮ ಸ್ಥಿತಿನೇ ಈ ರೀತಿ ಇದೆಯಲ್ರಿ. ನೋಡಿ, ನನಗೆ ಕಲೆ ಬಗ್ಗೆ ಅಪಾರ ಗೌರವ ಇದೆ, ನಾನು ನಿಮ್ಗೆ ಸಾಲ ಕೊಡ್ತೀನಿ, ನನ್ನ ಜೊತೆ ಬನ್ನಿ. ಬೇಡ ಸರ್, ಬೇಡ. ನನಗೀಗ ಹಣಕ್ಕಿಂತ ಮರ್ಯಾದೆ ಮುಖ್ಯ ಸರ್. ನಾಟಕ ಮಾಡಿಕೊಡ್ತೀನಿ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ನಾಟಕ ಮಾಡದೆ ಹೋದರೆ ಮುಂದೆ ನನಗೆ ಅವಕಾಶನೇ ಸಿಕ್ಕಲ್ಲ ಸರ್. ಹಸ್ಕೊಂಡಿದ್ರು ಪರವಾಗಿಲ್ಲ ಸರ್, ನಾಟಕ ಮಾತ್ರ ಬಿಡೋದಿಲ್ಲ ಸರ್. ನೀವು ಹಣ ಸಹಾಯ ಮಾಡೋ ಬದಲು ನೀವೇ ಯಾಕೆ ಕೃಷ್ಣನ ಪಾತ್ರ ಮಾಡಬಾರ್ದು? ಮದುವೆ ಆಗೋ ಗಂಡ ಅಂದ್ರೆ ನೀನೇ ನನ್ನ ಹೆಂಡತಿಯಿಂದಂತೆ ಅಲ್ಲ. ಏನೋ ಕಷ್ಟ ಕೇಳೋಣ ಅಂತ ಬಂದ್ರೆ ನೀವೇ ಪಾತ್ರ ಮಾಡಿ ಅಂತೀರಲ್ಲ. ನಾನು ಯಾವ ಆಂಗಲ್ ಅಲ್ಲಿ ನಿಮ್ಗೆ ಕೃಷ್ಣ ತರ ಕಾಣ್ತೀನಿ ಸರ್? ನಿಮ್ಗೆ ಹೆಲ್ಪಿಂಗ್ ನೇಚರ್ ಇದೆಯಲ್ಲ, ಅಷ್ಟು ಸಾಕು ಸರ್. ಶ್ರೀಕೃಷ್ಣ ಪರಮಾತ್ಮನಿಗೂ ಅಷ್ಟೇ ಸಿಕ್ಕಾಪಟ್ಟೆ ಹೆಲ್ಪಿಂಗ್ ನೇಚರು. ನೋಡೋದಕ್ಕೂ ಕೃಷ್ಣನ್ ತರಾನೇ ಇದ್ದೀರಾ. ಇನ್ನು ಆ ವೇಷ ಹಾಕ್ಬಿಟ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ. ನೋಡ್ರಿ, ಮನುಷ್ಯರನ್ನ ದೇವ್ರಿಗೋಳಿಸೋ ತಪ್ಪು, ನಾವು ಅವನ ಸೃಷ್ಟಿಗಳಷ್ಟೇ. ಹಾಗೇನು ಇಲ್ಲ ಸರ್, ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೆ ನಿಮ್ಮಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ ಸರ್. ದಯವಿಟ್ಟು ಕೃಷ್ಣನ್ ಪಾತ್ರ ಮಾಡಿ ಸರ್. ಒಂದು ಸಾರಿ ವೇಷ ಹಾಕೊಂಡು ನೋಡಿ ಸರ್, ನಿಮ್ಮ ಲುಕ್ಗೆ ದೇವಲೋಕದಿಂದ ಸತ್ಯಭಾಮ ರುಕ್ಮಿಣಿ ಓಡಬಂದು ಬಿಡ್ತಾರೆ. ಯಾಕೋ ಸ್ವಲ್ಪ ಓವರ್ ಆಯ್ತು. ಇದೆಲ್ಲ ಸಾಧ್ಯ ಆಗೋದಾಗಿದ್ರೆ ದೇವಲೋಕದಿಂದ ದೇವರುಗಳೆಲ್ಲ ಭೂಲೋಕಕ್ಕೆ ಬಂದು ಫ್ಲಾಟ್ ತಗೊಂಡು ಇಲ್ಲೇ ಸೆಟ್ಲ್ ಹಾಕೊಡೋರು. ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಈ ಪಾತ್ರ ಮಾಡೋಕೆ ಒಪ್ಕೋತಿದ್ದೀನಿ. ಇನ್ನು ಮುಂದೆ ಈ ರೀತಿ ಹೊಗಳೋದು ನಿಲ್ಲಿಸ್ಬಿಡ್ಬೇಕು. ಆಯ್ತು ಕೃಷ್ಣ ಪರಮಾತ್ಮ. ಅಡ್ಡಿ ಇಲ್ರಿ ಎಂಪಿ ಅವ್ರ, ನೀವು ಅವ್ರ ಕಣ್ಣಿಗೆ ದೇವ್ರ ಗದ್ದೆ ಕಾಣಿಸ್ರಿ ಅಂದ್ರ ಕರೇನು ನೀವು ದೇವತಾ ಮನುಷ್ಯನ? ಸುಮ್ಮನಿರವ, ನಾನು ಯಾವ ದೇವತಾ ಮನುಷ್ಯನು ಅಲ್ಲ. ಕಲೆನೇ ಉಸಿರಾಗಿಸ್ಕೊಂಡಿದ್ದ ಅಣ್ಣ ಅವ್ರು ನಿಜವಾದ ದೇವತಾ ಮನುಷ್ಯ. ನಾವು ಅವ್ರ ಪಾದದ ಧೂಳಿಗೂ ಸಮ ಇಲ್ಲ ಕಣವ. ಕರೆಕ್ಟ್ ಆಗಿ ಹೇಳಿದ್ರಿ ಎಂಪಿ ಅವ್ರ, ಅದಕ್ಕ ನಾನು ಅಣ್ಣವ್ರ ಅಭಿಮಾನಿ, ಬದುಕ್ನಾಗ ಸ್ವಾಭಿಮಾನಿ ಆಗಿರೋದು. ಓ ಎಂಪಿ ಅವರೇ, ನಿಮ್ಮ ಈ ಗುಣವೇ ಮಾರ್ಯಾರೆ ಎಲ್ರಿಗೂ ಇಷ್ಟ ಆಗೋದು. ಎಷ್ಟೇ ಸಹಾಯ ಮಾಡಿದ್ರು ಯಾರಿಗೂ ಗೊತ್ತಾಗದಾಗಿ ಇದ್ದು ಬಿಡ್ತಿರಲ್ಲ. ಇವ್ರಿಗೆ ಅದು ಇರೋದಕ್ಕರೇ ಇವ್ರು ಹೆಂಗಿರೋದು? ಎಂತದದು? ನಮ್ಗೆ ಕೂಡ ಗೊತ್ತುಂಟು, ಬಿಲ್ಡಪ್ ತಗೊಳ್ಳಿ ಹೋಗಿ ಎದ್ದದಕ್ಕೆ ಬೊಟ್ಟಿಸಿಕೊಳ್ತೀವಿ ಸುಮ್ಮನೆ. ಎಂಪಿ ಅವರೇ, ನೀವು ಕೃಷ್ಣನ್ ಪಾತ್ರ ಮಾಡಿದ್ರೆ ರುಕ್ಮಿಣಿ ಸತ್ಯಭಾಮ ಪಾತ್ರ ಮಾಡೋರು ಯಾರು? ಯಾರು ಅಂತ ಗೊತ್ತಿಲ್ಲ. ಬಂದ ನೀನ್ ಮಾಡೋದಾದ್ರೆ ಹೇಳು, ಅವ್ರನ್ನ ಕ್ಯಾನ್ಸಲ್ ಮಾಡ್ತೀನಿ, ನಿನ್ನ ಹತ್ರನೇ ಮಾಡಿಸ್ತೀನಿ. ಅಷ್ಟೆಲ್ಲ ಸೀನೇ ಇಲ್ಲ, ನಾನೊಬ್ಳು ಡಾಕ್ಟ್ರ್, ಆಕ್ಟರ್ ಅಲ್ಲ. ಮಂದ, ಡಾಕ್ಟ್ರು ಒಂದ್ ರೀತಿ, ಆಕ್ಟರ್ ಬಂದ ರೋಗಿಗಳ ಕಾಯಿಲೆ ಎಲ್ಲ ತಿಳ್ಕೊಂಡು ಅವ್ರ ನೋವಿಗೆ ಸ್ಪಂದಿಸ್ತೀಯಲ್ಲ, ನೀನು ಒಂದ್ ರೀತಿ ಕಲಾವಿದೇನ. ಅದು ನನ್ ವೃತ್ತಿ ಕಣೆ, ಇದೆಲ್ಲ ನಂಗೆ ಆಗ್ ಬರೋದಿಲ್ಲ. ತೊಂದರೆ ಇಲ್ಲ ಬಿಡ ಕುಳ್ಳಿ, ಅವರೊಟ್ಟಿಗೆ ಆಕ್ಟ್ ಮಾಡ್ಲಿಕ್ಕೆ ನಿನಗೆ ಮನಸ್ಸಿಲ್ಲ ಅಂತೇಳಿ ನನಗೆ ಕನ್ಫರ್ಮ್ ಆಯ್ತು. ಆದ್ರೆ ಮುಂದೆ ನಾನು ಸಿನಿಮಾ ಮಾಡಿದಾಗ ನನ್ನೊಟ್ಟಿಗೆ ನೀನೆ ಹೀರೋಯಿನ್ ಮಾಡ್ಬೇಕಾಯ್ತಾ? ಇಷ್ಟು ಸುಂದರವಾದ ಬುಡೇನೆ ಕಣ್ಣ ಮುಂದೆ ಇದ್ರು ಬೇರೆ ಅವ್ರನ್ನ
ಹೀರೋಯಿನ್ ಮಾಡ್ಕೊಳ್ತೇನೆ ಅಂತ ಹೇಳ್ತೀರಾ? ಹಾ, ಈಗಲ ಕೊಲ್ಪಿಟಿಕೋಸ್ತ ನೀ ನನ್ನ ರಿಯಲ್ ಲೈಫ್ ಹೀರೋಯಿನ್, ಅವಳು ನನ್ನ ರಿಯಲ್ ಲೈಫ್ ಹೀರೋಯಿನ್. ಹೆಂಡತಿ ಆದ ಅವಳು ಗಂಡನ ಪ್ರೊಫೆಷನ್ ವಿಷಯಕ್ಕೆ ತಲೆ ಹಾಕಬಾರ್ದು. ಕ್ಯೂಕಿ ಫೈಟ್ ಈ ಸುಮ್ಮನೆ ಮಾತಾ ಟೈಮ್ ಹೇಗೆ ವೇಸ್ಟ್ ಮಾಡ್ತೀರಿ? ನಮ್ಮ ಎಂಪಿ ಅವರು ಸಿಕ್ಕಿರೋ ಅವಕಾಶಕ್ಕೆ ಎಲ್ಲರೂ ಖುಷಿ ಪಡ್ರಿ. ಖುಷಿ ಪಡ್ಲಾರ್ದಂಗ ಇರ್ತೇವೇನ್ರಿ? ನಾಟಕದಾಗ ನಮ್ಮ ಎಂಪಿ ಅವರು ಕೃಷ್ಣನ್ ಪಾತ್ರ ಮಾಡಿ ರುಕ್ಮಿಣಿ ಮತ್ತು ಸತ್ಯಭಾಮೆನ ಒಲಿಸ್ಕೊಂಡಂಗ ನಿಜ ಜೀವನದಾಗ ಇಬ್ಬಿಬ್ಬರನ್ನ ಒಲಿಸ್ಕೊಳ್ಳಿ. ಕೋಲದಲ್ಲಿ ಆ ವ್ಯಕ್ತಿ ಹೇಳಿದಾಗೆ ತೇಟು ಶ್ರೀಕೃಷ್ಣ ಪರಮಾತ್ಮನಾಗಿಯೇ ಕಾಣ್ತೀರಿ ಮಾರ್ರೆ. ಸುಮ್ನಿರಲೇ, ಜಾಸ್ತಿ ಹೋಗ್ಬೇಡ. ನೀನ್ ಹೋಗ್ಬಿಟ್ರೆ ನಾನು ವರ ಕೊಡ್ತೀನಿ. ನೀವು ವರ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ರಿ, ನಾವ ಎಲ್ಲಾರು ಸೇರಿ ನಿಮ್ಗೆ ಒಂದ್ ಚಂದನ್ ವಧು ಹುಡುಕೊಡ್ತೇವೆ. ಈಗ ಬೇಡ ಕಣವ್ವ, ನಾಟಕ ಮುಗಿದ ಮೇಲೆ ಕರ್ಸು. ಈಗೇನಾದ್ರೂ ಬಂದ್ರೆ ಈ ಗೆಟಪ್ ಅಲ್ಲಿ ನನ್ನ ನಿಜ ರೂಪ ಗೊತ್ತಾಗಲ್ವಲ್ಲ. ನೀವು ಮಾಮೂಲಿ ಇರೋದಕ್ಕಿಂತ ಈ ಇರೋದು ಬಾಳ ಚಂದ ಅದರಿ. ಅವಾಗ ಒಪ್ಪಿರೋರು ಈಗ ಒಪ್ಪೋದಲ್ಲ. ಅಂದ್ರೆ ನಾನು ಪರ್ಮನೆಂಟ್ ಆಗಿ ಇದೇ ಗೆಟಪ್ ನಲ್ಲಿ ಇದ್ಬಿಡ್ಬೇಕು ಅಂತ ನಿನ್ನ ಅಭಿಪ್ರಾಯನೇ? ಒಳ್ಳೇದಾಯ್ತಲ್ಲ, ನಿಮ್ಗೆ ಆ ಮುಖ ಇದ್ದಾಗಂತೂ ಏನೂ ಆಗ್ಲಿಲ್ಲ. ಅಟ್ ಲೀಸ್ಟ್ ದೇವ್ರ ವೇಷ ಹಾಕೊಂಡ ಮೇಲಾದ್ರೂ ಒಳ್ಳೇದಾಗ್ಬೋದು. ದೇವ್ರನ್ನ ಪೂಜಿಸ್ಬೇಕು ಹೊರತು ಈ ರೀತಿ ವೇಷ ಹಾಕೊಂಡು ಮರ್ಯಾದೆ ತೆಗಿಯಕ್ ಹೋಗ್ಬಾರ್ದು ಮಂದ. ಯಾರೋ ನಾಲ್ಕ್ ಜನ ಈ ರೀತಿ ವೇಷ ಹಾಕೊಂಡು ಬದುಕ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಂದ್ಬಿಟ್ಟು ಎಲ್ಲಾ ತಿಳಿದವ್ರು ನಾವು ಆ ರೀತಿ ಮಾಡೋಕ್ಕಾಗುತ್ತೆಯೇ? ನೋಡಿದೀರಾ, ಏಸ ಮೈಗೆ ಬಿದ್ದ ತಕ್ಷಣ ಬಾಯಿಯಲ್ಲಿ ಎಂತೆಂತ ಮಾತುಗಳು ಬರ್ತದೆ ಅಂತೇಳಿ. ಇದೇ ಕಲೆಯ ಲಕ್ಷಣ. ಈ ರೋಲ್ ನಿಮ್ಗೆ ಸಿಕ್ಕಿದೆ ಅಂದ್ರೆ ಇವ್ರು ರಿಯಲಿ ಲಕ್ಕಿ ಪರ್ಸನ್ ಲೋರ್ ಕೃಷ್ಣ. ನೋಡ್ರಿ ಎಂಪಿ ಅವರ, ಯಾವ್ದೇ ಕಾರಣಕ್ಕೂ ಆ ಮೇಷ್ಟ್ ನಂಬಿಕಿನ ನೀವು ಕಳ್ಕೋಬಾರ್ದು. ಖಂಡಿತ ಕಂಡ್ರವ. ಎಂಪಿ ಅವರೇ, ಇದೇನ್ರಿ ಮೇಷ್ಟ್ರಿ, ನಾಡ ಕಲ್ಪ ಖುಷಿನಲ್ಲಿ ಬರ್ತೀರಿ ಅನ್ಕೊಂಡ್ರೆ ಸತ್ತೆ ಮೋರೆ ಹಾಕೊಂಡು ಬರ್ತಿದ್ದೀರಿ? ಏನ್ ಮಾಡೋದಪ್ಪ, ನನ್ ಪರಿಸ್ಥಿತಿನೇ ಹಾಗಾಗ್ಬಿಟ್ಟಿದೆ. ಆ ಮ್ಯಾನೇಜರ್ಗೆ ಇಬ್ರು ಹುಡುಗಿನ ಕಳಿಸು ಅಂತ ಹೇಳಿದ್ದೆ, ಇನ್ನೂ ಕಳಿಸಿಲ್ಲ. ಅದಕ್ಕೆ ಒಬ್ಬನೇ ಬಂದೆ. ಅದಕ್ಕೆ ಈ ಮ್ಯಾನೇಜರ್ಗಳನ್ನ ನಂಬಬಾರ್ದು ಅಂತ ಹೇಳುದು. ಎಂತ ಇದ್ರು ನಾವೇ ಮ್ಯಾನೇಜ್ ಮಾಡ್ಬೇಕು. ಆಯ್ತಪ್ಪ, ಮ್ಯಾನೇಜರ್ ಕೈ ಕೊಟ್ರೆ ನಿನ್ನೇ ಮ್ಯಾನೇಜ್ ಮಾಡಕ್ ಇಟ್ಕೋತೀನಿ. ಅಲ್ಲ, ಈಗ ಹುಡುಗಿರ್ ಬರ್ದಿದ್ರೆ ನಾಟಕ ಪ್ರಾಕ್ಟೀಸ್ ಮಾಡಕ್ ಆಗಲ್ವಲ್ಲ, ಏನ್ ಮಾಡೋದು? ಕೈಯಾಗೆ ಶಂಕ ಇಟ್ಕೊಂಡು ಊದಾಕ್ ಬರ್ಲಿಲ್ಲ ಅನ್ನಂಗ ಆತು. ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಲ್ಲಿದಾರಂತ ಗೊತ್ತಾಕತ್ತಲ್ರಿ. ಕರೆಕ್ಟ್ ಕರೆಕ್ಟ್. ಹಲೋ, ನಾನಮ್ಮ ನಾಟಕದ ಮೇಷ್ಟ್ರು. ಎಂತದಕ್ಕೆ ಶಾಕ್ ತಗೊಂಡದ್ದು ಮಾರೇರೆ? ಸಿನಿಮಾ ಇಂಡಸ್ಟ್ರಿ ಬುದ್ಧಿ ನಮ್ ನಾಟಕಕ್ಕೂ ಬಂದ್ಬಿಟ್ಟಿದೆ. ಆ ಹುಡುಗಿರಿಗೆ ಕೃಷ್ಣನ್ ಪಾತ್ರ ಬೇರೆಯವ್ರು ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗಿ ಬೇರೆ ಕಡೆ ಒಳ್ಳೆ ಅವಕಾಶ ಸಿಗ್ತಾ ಇದೆ, ನಿಮಗಿಂತ ಜಾಸ್ತಿ ಪೇಮೆಂಟ್ ಕೊಡ್ತಿದ್ದಾರೆ, ನಾವ್ ಅಲ್ಲೇ ಹೋಗ್ತಾ ಇದೀವಿ ಅಂತಂದ್ರು. ಒಬ್ಬರಿಗೂ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ. ಬಿಲ್ಚಪ್ಪ, ನಿಮ್ಮ ಪರಿಸ್ಥಿತಿ ಈ ನಮ್ಮನೆ ಆಗ್ತೆ ಅಂತೇಳಿ ನೆನೆಸಿರ್ಲಿಲ್ಲ. ನೀವ್ ಏನ್ ಹಾಕಿದೆಲ್ಲ ವೇಸ್ಟ್ ಆಯ್ತಲ್ಲ. ಓಯ್, ಈ ನಮ್ಮನ್ನ ಎಂತದಕ್ಕೆ ಹೇಳ್ತೀರಾ ಮಾರೇರೆ? ಈಗ ನಮ್ಮ ಎಂಪಿ ಅವರು ಹುಲು ಮಾನವ ಅಲ್ಲ, ದೇವ ಮಾನವ. ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಬಂದು ಆಕ್ಟ್ ಮಾಡ್ತಾರೆ. ಸುಮ್ನೆ ರವ, ನಾನ್ ಕರೆದ್ರೆ ಪಕ್ಕದ ಮನೆಯವರೇ ಬರಲ್ಲ, ಇನ್ನು ಎಲ್ಲೋ ಕಮಿಟ್ ಆಗಿರೋರು ಬಂದ್ಬಿಡ್ತಾರೆ. ಎಂತದಕ್ಕೆ ಬರುದಿಲ್ಲೋ ಮಾರೇರೆ, ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಬಂದೇ ಬರ್ತಾರೆ. ಹೌದು ಎಂಪಿ ಅವರೇ, ನಿಮ್ ನೋಡಿದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ನೋಡಿದಾಗ ಆಗ್ತಾ ಇದೆ. ಆ ಕೃಷ್ಣ ಪರಮಾತ್ಮ ಕೊಡುವುದ್ರೆ ಹೆಣ್ಣು ಮಕ್ಳು ಹಿಂದಿಂಡಾಗ್ ಬರ್ತಾ ಇದ್ರಂತೆ. ನೀವು ದೇವ್ರ ಧ್ಯಾನ ಮಾಡಿದ್ರೆ ರುಕ್ಮಿಣಿ ಸತ್ಯಭಾಮಿ ಬಂದ್ರು ಬರಬಹುದು. ಏನ್ ಮಾಸ್ಟ್ರೆ, ಇದನ್ನೆಲ್ಲ ನೀವು ನಂಬ್ತೀರಿ? ಕೆಲವು ಪರಿಸ್ಥಿತಿಯಲ್ಲಿ ನಂಬಲೇ ಬೇಕಾಗುತ್ತೆ ಎಂಪಿ ಅವರೇ. ಇದ ಅನುಭವ ನಂಗೆ ತುಂಬಾ ಆಗಿದೆ. ನಾವು ನಾಟಕ ಮಾಡುವಾಗ ಮಳೆ ಬರುವ ಹಾಗಾದ್ರೆ ತೆಂಗಿನಕಾಯಿನ ಉಲ್ಟಾ ಇಟ್ಟು ಮಳೆ ಬರದೇ ಇರ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಮಳೆನೇ ಬರ್ತಾ ಇರ್ಲಿಲ್ಲ. ಹಾಗೆ ನೀವು ಒಳ್ಳೆ ಮನಸ್ಸಿರೋ ಪ್ರಾರ್ಥನೆ ಮಾಡಿ, ಅದು ಅವರನ್ನ ಮುಟ್ಟಿ ಮನಸ್ಸನ್ನ ತಟ್ಟಿ ಅವ್ರು ಬಂದ್ರು ಬರಬಹುದು. ಹೌದು ಎಂಪಿ ಅವರೇ, ನೀವ್ ಯಾವಾಗ್ಲೂ ಹುಡುಗಿರ ಬಗ್ಗೆ ಯೋಚನೆ ಮಾಡ್ತಿರ್ತೀರಲ್ಲ, ಅದು ಇದರಿಂದ ವರ್ಕ್ಔಟ್ ಆಗ್ಬೋದು. ಒಂದ್ಸತಿ ಕೇಳೋದ್ರಿಂದ ತಪ್ಪೇನಿಲ್ವಲ್ಲ. ಆಯ್ತು, ನನಗೋಸ್ಕರ ಅಲ್ದೇ ಇದ್ರು ಈ ಮೇಷ್ಟ್ರಿಗೋಸ್ಕರ ಕೇಳ್ಕೊತೀನಿ. ಮಲೆ ಮಾದೇಶ್ವರ, ಹೇಗಾದ್ರೂ ಮಾಡಿ ಆ ಹುಡುಗಿಯರ ಮನಸ್ಸು ಬದಲಾಯಿಸಿ ಇಲ್ಲಿಗೆ ಬಂದು ಆಕ್ಟ್ ಮಾಡುವಾಗ ಮಾಡಪ್ಪ. ಈ ನಾಟಕ ಯಶಸ್ವಿ ಆಗುವಾಗ ಮಾಡಪ್ಪ. ಹಾಗೇನಾದ್ರೂ ಆದ್ರೆ ನನ್ನ ವಠಾರದ ಜನರ ಸಮೇತ ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸ್ತೀನಿ ತಂದೆ. ಯಾಕೆ ಎಲ್ರು ಅವ್ರ ಕಡೆ ನೋಡ್ತಿದ್ದೀರಲ್ಲ? ನೀವು ದೇವ್ರ ಕಡೆ ಬೆಳ್ಕೊಂಡಿದ್ದಕ್ಕ ಯಾರು ಹುಡುಗ್ಯಾರು ಬರ್ತಾರೇನೋ ಅಂತ ನೋಡಾಕತ್ತಿದ್ವಿರಿ, ಆದ್ರೆ ಯಾರು ಬರ್ಲೇ ಇಲ್ಲ. ಸುಮ್ಮನೆ ಇರಿದೋ, ಇವ್ರು ಮಾಡಿದ ಪ್ರಾರ್ಥನೆಗೆ ಹುಡುಗಿಯರು ಬರುವ ಹಾಗಿರ್ತಿದ್ರೆ ನಾನು ದಿನನಿತ್ಯ ಮಾಡುವ ತಪಸ್ಸಿಗೆ ಹುಡುಗಿಯರ ದಿಂದೇ ಬರ್ಬೇಕಿತ್ತು. ಯಾಕೋ ನನಗೆ ನಾಟಕ ಮಾಡೋ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಈಗ್ಲೇ ಹೋಗಿ ಮೇಕಪ್ ತೆಗೆದು ಬಿಡ್ತೇನಪ್ಪ. ಅವ್ರು ಬರ್ದಿದ್ರೆ ಏನಂತೆ,
ಬೇರೆ ಯಾರನ್ನಾದರೂ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಹೀಗೆ ಇರಪ್ಪ ಅಲ್ಲ ಮಾಸ್ಟ್ರೆ ಬೇರೆ ಯಾರ್ಯಾರನ್ನ ಎಂತದಕ್ಕೆ ಕರ್ಕೊಂಡು ಬರಬೇಕು ಕಮಿಟ್ ಆದವರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರುವಲ್ಲ ಬೇಕಾದ್ರೆ ನಾನು ನಿಮ್ಮ ಮಡಿಗೆ ಬರ್ತೀನಿ ಓಯ್ ದುರ್ಸು ನೀವು ಹೋದ್ರೆ ಅವರು ಬರೋದು ನಾಟಕ ಮಾಡ್ಲಿಕ್ಕೆ ಅಲ್ಲ ನಿಮ್ಮ ಒಟ್ಟಿಗೆ ಸಂಸಾರ ಮಾಡ್ಲಿಕ್ಕೆ ಓಯ್ ಮಾಸ್ಟ್ರೆ ನೀವು ಒಬ್ಬರೇ ಹೋಗಿ ಅಲ್ವಾ ಆಯ್ತಪ್ಪ ಅಲ್ಲ ಮಜಿತ ತುಂಡು ನೀವು ನಾರ್ಮಲ್ ಗೆಟಪ್ ನಲ್ಲಿ ಇದ್ದಾಗಲೂ ನಿಮಗೆ ಹುಡುಗಿ ಸಿಗ್ತಿರಲಿಲ್ಲ ಈಗ ಶ್ರೀಕೃಷ್ಣನ ಪರಮಾತ್ಮನ ಗೆಟಪ್ ನಲ್ಲಿ ಇದ್ದರೂ ಹುಡುಗಿ ಸಿಗ್ತಿರಲ್ಲ ಅಂದ ಮೇಲೆ ನಿಮ್ಮ ಅನಬರದಲ್ಲಿ ಹುಡುಗಿ ಸಿಕ್ಕುವ ಅದೃಷ್ಟವೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ವೈಷ್ಣವಿ ಮೊದಲು ಅವರು ಯಾರು ಅಂತ ತಿಳ್ಕೊಳ್ಳೋಣ ಇರು ಯಾರು ನೀವು ನಾನು ರುಕ್ಮಿಣಿ ನಾನು ಸತ್ಯಭಾಮೆ ನೀವ್ಯಾಕೆ ಇಲ್ಲಿಗೆ ಬಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕರೆದದ್ದನ್ನು ಆಲಿಸಿಕೊಂಡು ಓಡೋಡಿ ಬಂದೆವು ಮತ್ತೆ ನಡ್ಕೊಂಡೇ ಬಂದ್ರೆ ಅಲ್ಲಮ್ಮ ನೀವಿಬ್ಬರೇ ಬಂದಿದ್ದೀರಲ್ಲ ನಿಮ್ಮ ಗುರುಗಳಲ್ಲಿ ಪರಮಾತ್ಮ ನಮಗೆ ಯಾವ ಗುರುಗಳು ಎಲ್ಲವೂ ನೀವೇ ಇದೇನ್ ರವ ಇವರು ಈ ತರ ಮಾತಾಡ್ತಿದ್ದಾರೆ ಎಂಪಿ ಅವರ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ನಾನು ಕೇಳ್ತೀನಿ ಇರ್ರಿ ನೀವಿಬ್ರು ಶೂಟಿಂಗ್ ಇಂದ ಬಂದಿರಾ ನಿಮ್ಮ ಮಾತು ನಮಗೆ ಅರ್ಥವಾಗಲಿಲ್ಲ ಅಂದ್ರೆ ನೀವಿಬ್ರು ಬೇರೆ ಕಡೆ ನಾಟಕ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರ ಅಂತ ಕೇಳಿದೆ ನಾವೇಕೆ ನಾಟಕ ಮಾಡಬೇಕು ನಾವು ದೇವಲೋಕದಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ ಇವರ ಮಾತನ್ನು ಕೇಳ್ತಿದ್ರೆ ನಿಜವಾದ ರುಕ್ಮಿಣಿ ಸತ್ಯಭಾಮವೇ ಬಂದಾಗ ಆಗ್ತಾ ಉಂಟು ಸಾಕು ಸುಮ್ಮನೆ ಇರಿ ಮಾರೇರೆ ದೇವಲೋಕದಿಂದ ಇಲ್ಲಿಗೆ ಬರ್ಲಿಕ್ಕೆ ಅಲ್ಲಿ ಅಂತ ಒರಿಜಿನಲ್ ಕೃಷ್ಣ ಇಲ್ವಾ ಅವರನ್ನು ಬಿಟ್ಟು ಈ ಮುಸುಂಟನ್ನು ನೋಡ್ಲಿಕ್ಕೆ ಬರ್ತಾರಾ ಪರಮಾತ್ಮ ಏಕೆ ಸುಮ್ಮನಿರುವಿರಿ ನೀವು ಈ ಭೂಲೋಕಕ್ಕೆ ಯಾವ ಕಾರಣಕ್ಕಾಗಿ ಬಂದಿರಿ ನೋಡ್ರಮ್ಮ ನಾನು ಪರಮಾತ್ಮ ಅಲ್ಲ ಎಂಪಿಎಲ್ಎಸ್ ಮರ್ಯಾದಾ ಪುರುಷೋತ್ತಮ ಈ ಮರ್ಯಾದಾ ಮಹಾನ್ ಅಧಿಪತಿ ನಾಟಕ ಆಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೇನೆ ಹೊರತು ನಾನು ಯಾವ ಕೃಷ್ಣನೂ ಅಲ್ಲ ತಿಳಿಯಿತು ಬಿಡಿ ನೀವು ಯಾವುದೋ ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿ ನಾಟಕವಾಡುತ್ತಿದ್ದೀರಿ ಎಷ್ಟೇ ಆಗಲಿ ನೀವು ಕಪಟ ನಾಟಕ ಸೂತ್ರಧಾರಿ ಅಲ್ಲವೇ ಮುಂದುವರಿಸಿ ನೀವು ಬಂದ ಮೇಲೆ ಮುಂದುವರಿಸಲೇಬೇಕು ಬೆಲ್ಚಪ್ಪ ಇವರು ಚೆನ್ನಾಗಿ ಅಭಿನಯಿಸ್ತಾರೆ ನೀವು ಇವರ ಎದುರು ಇನ್ನೂ ಚೆನ್ನಾಗಿ ಅಭಿನಯಿಸಿ ಗೆಲ್ಲಲೇಬೇಕು ಇವರು ನಮ್ಮ ಮುಂದೆ ಸೋಲುವುದಾ ಖಂಡಿತ ಇಲ್ಲ ನಾವೇ ಇವರಿಗೆ ಸೋತು ಶರಣಾಗಿದ್ದೇವೆ ಇದನ್ನು ಅವರಿಗೆ ಹೇಳಿ ಪತಿದೇವ ಇವರು ನಮ್ಮನ್ನು ಮದುವೆ ಆದ ಮೇಲೆ ಇವರೇ ತಾನೇ ನಮ್ಮ ಪತಿದೇವರು ಹಾಗೆಲ್ಲ ಹೇಳ್ಬೇಡ್ರಮ್ಮ ನಿಜ ಹೇಳಿ ನೀವು ಯಾರು ಅಂತ ಭೂಲೋಕಕ್ಕೆ ಬಂದ ಮೇಲೆ ನಮ್ಮನ್ನು ಮರೆತು ಬಿಟ್ಟಿರಾ ನಾನು ರುಕ್ಮಿಣಿ ನಾನು ಸತ್ಯಭಾಮೆ ನಾವಿಬ್ಬರು ನಿಮ್ಮ ನೆಚ್ಚಿನ ಮಳದಿಯರು ಪರಮಾತ್ಮ ಇದೇನಿದು ಮತ್ತೆ ಮಾನವರ ಸಾಹಸ ಮಾಡುತ್ತಿದ್ದೀರಲ್ಲ ಇದೇನಿದು ನಿಮ್ಮ ವೇಷಭೂಷಣ ಈ ರೀತಿ ಇದೆ ಅಮ್ಮ ಎಂದು ಸಂಬೋಧಿಸಿದಿರಾ ನೋಡಿ ನೋಡಿ ನನಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ನೀವು ನನ್ನನ್ನು ಪ್ರಿಯೆ ಸತ್ಯ ಸತ್ಯಭಾಮೆ ಎಂದೇ ಸಂಬೋಧಿಸಬೇಕು ಆಗಲೇ ಈ ಹೃದಯಕ್ಕೆ ಸಂತೋಷವಾಗುತ್ತದೆ ಐಸಾ ಓ ಎಂಪಿಯವರೇ ನೋಡಿದ್ರ ಮಾರೇರೆ ಅವ್ರು ನಿಮ್ಮನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಯ್ಯೋ ಸುಮ್ಮನೆ ರವ ಈ ಅಮ್ಮ ಏನೋ ನಾಲ್ಕು ಎಲ್ಲ ಕೇಳ್ತಾ ಇದ್ರೆ ನೀನು ಅದನ್ನೇ ನಂಬ್ತೀಯಲ್ಲ ಓಯ್ ನನಗೇನು ಆ ನಮ್ಮನೆ ಅನ್ನಿಸ್ತಿಲ್ಲ ಮಾರೇರೆ ಅವ್ರ ಮನದಾಳದ ಮಾತುಗಳನ್ನ ಹೇಳ್ತಿದ್ದಾರೆ ಅಂತ ಅನಿಸ್ತಾ ಉಂಟು ಸುಮ್ಮನೆ ಇರೋ ಬರುಂಬು ಇಲ್ಲದನ್ನೆಲ್ಲ ಮಾತನಾಡಿ ಪಾಪ ಬಿಲ್ಚಪ್ಪನ ಮನಸ್ಸಿನಲ್ಲಿ ಮಲಗಿರುವ ಆಸೆಗಳನ್ನು ತಟ್ಟಿ ಎಬ್ಬಿಸ್ಬಿಡೋಣ ಆಮೇಲೆ ಸತ್ಯಭಾಮ ಅವರ ಗತಿ ಗೋವಿಂದ ಗೋವಿಂದ ನೀವು ಕೂಡ ಗೋವಿಂದನ ಸ್ಮರಣೆ ಮಾಡುತ್ತೀರಾ ಹೌದೌದು ನಾವು ಭೂಲೋಕದಲ್ಲಿ ಒಂದು ನಮ್ಮನೆ ಗೋವಿಂದನದ್ದೇ ಸ್ಮರಣೆ ಮಾಡುವುದು ಎಂಥದಕ್ಕೆ ನೀವು ಸ್ಮರಣೆ ಮಾಡುವುದಿಲ್ವಾ ಕಣ್ಮುಂದೆ ಸಾಕ್ಷಾತ್ ಗೋವಿಂದನೇ ಇರುವಾಗ ಇವರ ಸ್ಮರಣೆ ಮಾಡದೆ ಇರಲಾಗುವುದೇ ಅಯ್ಯಯ್ಯೋ ಒಳಗೆ ಹೋಗಲು ನಿಮಗೇಕೆ ಚಿಂತೆ ಬನ್ನಿ ನಾನು ನಿಮ್ಮ ಜೊತೆಗೆ ಬರುತ್ತೇನೆ ನಾವಿಬ್ಬರು ಒಳಗೆ ಇದ್ದರೆ ನಮಗೆ ಯಾರ ತೊಂದರೆಯೂ ಇರುವುದಿಲ್ಲ ಪತಿದೇವ ಯಾವಾಗಲೂ ನೀವು ಈ ಸತ್ಯಭಾಮಿಯೊಂದಿಗೆಯೇ ಇರುತ್ತೀರಲ್ಲ ನನ್ನನ್ನು ಕಂಡರೆ ನಿಮಗೆ ಪ್ರೀತಿ ಇಲ್ಲವೇ ಕರ್ಕೊಂಬಿಡ ಇನ್ನೊಂದು ಲಡ್ಡು ಬಂದು ಬಾಯಿಗೆ ಬಿತ್ತಿ ಇವಳು ಲಡ್ಡು ಅಲ್ಲ ಕಣೋ ಆಟಂ ಬಾಂಬು ಇವರಿಬ್ರು ಮಧ್ಯೆ ನಾನು ಸುರುಸುರು ಬತ್ತಿ ತರ ಉರಿದು ಕಪ್ಪಾಗಿ ಹೋಗ್ತಾ ಇದ್ದೀನಿ ಈಗೆಂತ ಟ್ಯೂಬ್ ಲೈಟ್ ನಮ್ಮನೆ ಪಳಪಳ ಅಂತ ಹೊಳಿತಿದ್ದೀರಿ ಓಯ್ ಇವರಿಬ್ಬರಲ್ಲಿ ಯಾರನ್ನ ಮದುವೆ ಆಗ್ತೇನೆ ಅಂತ ಡಿಸೈಡ್ ಮಾಡಿ ಹೇಳಿ ಮಾರೇರೆ ನಾನೇ ಇವರ ಹತ್ರ ಮಾತಾಡ್ತೇನೆ ಏನು ಮತ್ತೆ ಇವರಿಗೆ ಕಲ್ಯಾಣವೇ ಈಗ ಆಗಿರುವುದೇ ಸಾಕು ಮತ್ತೆ ಇವರು ಯಾರನ್ನು ಮದುವೆ ಆಗೋದು ಬೇಡ ಓ ಅಪ್ಪೆ ಇವರು ಮದುವೆ ಆಗ್ತಿರೋದು ಬೇರೆ ಯಾರನ್ನು ಅಲ್ಲ ನಿಮ್ಮನ್ನೇ ಪತಿದೇವ ಇದೆಂತ ಪರೀಕ್ಷೆ ಮದುವೆಯಾದವರನ್ನೇ
ಮತ್ತೆ ಮರು ಮದುವೆಯಾಗುವುದಾ? ಬೆಲ್ಚಪ್ಪ, ಇದರಿಂದಲೇ ಗೊತ್ತಾಗ್ತದೆ ಇವರು ನಾಟಕದವರಲ್ಲ, ನಿಜವಾದ ರುಕ್ಮಿಣಿ ಸತ್ಯಭಾಮ ಅಂತ. ನನಗೂ ಹಾಗೆ ಅನ್ನಿಸ್ತಿದೆ ಕಣೋ, ಆದರೂ ನಂಬಕ್ಕಾಗ್ತಿಲ್ವೇ. ಪರಮಾತ್ಮ, ನೀವು ಇಲ್ಲಿಯೇ ಇದ್ದರೆ ಈ ಮಾನವರು ನಿಮ್ಮ ತಲೆಯನ್ನು ಕೆಡಿಸಿ ಹಾಳು ಮಾಡುತ್ತಾರೆ. ಬನ್ನಿ, ನಾವು ಬೃಂದಾವನಕ್ಕೆ ಹೋಗೋಣ. ಇಲ್ಲಿ ಯಾವ ಬೃಂದಾವನ ಕೂಡ ಇಲ್ಲ, ಇರೋದು ಕೃಷ್ಣ ಗಾರ್ಡನ್ ಮಾತ್ರ. ಕೃಷ್ಣ ಗಾರ್ಡನ್ ಅಂದರೆ ಕೃಷ್ಣವನ. ಕೃಷ್ಣವನವೇ? ಪರಮಾತ್ಮ, ನೀವು ಇದನ್ನು ನನಗೆ ಹೇಳಲೇ ಇಲ್ಲ. ಗೊತ್ತಾಯ್ತು ಬಿಡಿ, ನೀವು ಹೇಳಬೇಕೆಂದಿದ್ದರೂ ಇವಳು ಹೇಳುವುದಕ್ಕೆ ಬಿಟ್ಟಿರುವುದಿಲ್ಲ. ಸತ್ಯಭಾಮ, ಮಾತನ್ನು ಹಿಡಿತದಲ್ಲಿ ಇರಿಸಿಕೊಂಡು ಮಾತನಾಡು. ಇವರು ನಿನ್ನೊಬ್ಬಳಿಗೆ ಪತಿಯಲ್ಲ, ನನಗೂ ಪತಿಯೇ. ಇವರನ್ನು ಮೊದಲು ವಿವಾಹವಾದವಳು ನಾನು, ನನ್ನ ಹಿಂದೆ ಸವತಿಯಂತೆ ಬಂದವಳು ನೀನು. ಪರಮಾತ್ಮ, ಕೇಳಿಸಿಕೊಂಡಿರಾ? ಇವಳು ನನ್ನನ್ನು ಸವತಿ ಎಂದಳು. ಇದನ್ನು ನೋಡಿಕೊಂಡು ಸುಮ್ಮನಿದ್ದೀರಲ್ಲ. ಇನ್ನೇನು ಮಾಡ್ಲಿ, ನಿಮ್ಮಿಬ್ರು ನಾಟಕ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ, ಕಿವಿಲಿ ರಕ್ತ ಬರ್ತಿದೆ. ಪರಮಾತ್ಮ, ನೀವ್ಯಾಕೋ ತುಂಬಾ ನೊಂದಿರುವಂತಿದೆ. ಬನ್ನಿ, ವಾಯು ವಿಹಾರಕ್ಕೆ ಹೋಗಿ ಮನಸ್ಸನ್ನು ಹಗುರ ಮಾಡಿಕೊಂಡು ಬರೋಣ. ನಾನು ಎಲ್ಲಿಗೂ ಬರುವುದಿಲ್ಲ. ನೀವು ಬರುವುದಿಲ್ಲವೆಂದರೆ ಬಿಡುವವರು ಯಾರು? ಈಗ ನೀವು ನನ್ನ ಜೊತೆಯಲ್ಲಿ ಬರಲೇಬೇಕು. ಬನ್ನಿ ಪರಮಾತ್ಮ. ಈ ಸತ್ಯಭಾಮೆ ಯಾವಾಗಲೂ ಹೀಗೆಯೇ, ಎಲ್ಲಿ ಹೋದರೂ ತನ್ನ ಮಾತೇ ನಡೆಯಬೇಕೆಂದು ಬಯಸುತ್ತಾಳೆ. ಹಾಗೆ ಎಂದು ನೀವು ಅವರನ್ನು ಸುಮ್ಮನೆ ಬಿಟ್ಟರೆ ಅವರು ಸತ್ಯಭಾಮ ಪ್ರಿಯ ಅಂತ ಅನಿಸಿಕೊಳ್ತಾರೆ. ಅದಕ್ಕೆ ನೀವು ಅವರಿಬ್ಬರ ಮಧ್ಯೆ ಹೋಗಿ ಸತ್ಯಭಾಮಳನ್ನು ಪಕ್ಕಕ್ಕೆ ಇರಿಸಿ ಕೃಷ್ಣನನ್ನು ಒಲಿಸಿಕೊಳ್ಳಿ ರುಕ್ಮಿಣಿ. ಹಾ, ನೀವು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಾನು ಈಗಲೇ ಹೊರಡುತ್ತೇನೆ. ಈ ವಿಷಯವನ್ನು ಎಚ್ಚರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾರದರೆ. ನೋಡಿ, ಇಲ್ಲಿದ್ರೆ ಚೆನ್ನಾಗಿರಲ್ಲ, ಬನ್ನಿ ಮನೆಗೆ ಹೋಗೋಣ. ಮನೆ ಎಂದರೇನು? ಮನೆ ಅಂದ್ರೆ ಅರಮನೆ, ಬನ್ನಿ ಹೋಗೋಣ. ನೋಡಿ ನೋಡಿ, ನಾನು ನಿಮಗೆ ಆಗಲೇ ಹೇಳಿದ್ದೆ ನನ್ನನ್ನು ಹೋಗಿ ಬನ್ನಿ ಎಂದು ಕರೆಯಬೇಡಿ ಅಂತ, ಮತ್ತೆ ನೀವು ಹಾಗೆ ಮಾತನಾಡಿಸುತ್ತಿದ್ದೀರಿ. ಅಯ್ಯೋ, ಭೂಲೋಕದಲ್ಲಿ ಇದೇ ರೀತಿ ಮರ್ಯಾದೆ ಕೊಡಬೇಕು, ಇಲ್ಲ ಅಂದ್ರೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ. ಅಯ್ಯಯ್ಯೋ, ಒಳಗೆ ಹೋಗಲು ನಿಮಗೇಕೆ ಚಿಂತೆ? ಬನ್ನಿ, ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ನಾವಿಬ್ಬರು ಒಳಗೆ ಇದ್ದರೆ ನಮಗೆ ಯಾರ ತೊಂದರೆಯೂ ಇರುವುದಿಲ್ಲ. ಅಯ್ಯೋ, ಒಳಗೆ ಅಂದ್ರೆ ಅರಮನೆ ಒಳಕ್ಕಲ್ಲ, ಸೆರೆಮನೆ ಒಳಕ್ಕೆ. ಸೆರೆಮನೆಯೇ? ಅಯ್ಯೋ, ಈ ಭೂಲೋಕದ ಜನ ಇಷ್ಟೊಂದು ಕೆಟ್ಟವರೆಂದು ನನಗೆ ಗೊತ್ತೇ ಇರಲಿಲ್ಲ. ನಮ್ಮಿಬ್ಬರ ಜೋಡಿಯನ್ನು ನೋಡಿದರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚೆ. ಅದಕ್ಕಾಗಿಯೇ ಹೇಳುತ್ತಿರುವುದು ನೀನು ಇವರನ್ನು ಬಿಟ್ಟು ಹೊರಡು ಎಂದು. ಜೋಡಿಗಳು ಜೊತೆಯಲ್ಲಿರುವಾಗ ಅವರ ಬಗ್ಗೆ ಭಕ್ತಿ ಪ್ರೀತಿ ಹುಟ್ಟಬೇಕು, ಅದು ಹುಟ್ಟುವುದು ಇವರು ನನ್ನೊಟ್ಟಿಗೆ ಇರುವಾಗ ಮಾತ್ರ. ನೋಡಿ, ನಾನು ಯಾರ ಜೊತೆ ಇದ್ರು ಏನು ಹುಟ್ಟೋದಿಲ್ಲ, ಸದ್ಯಕ್ಕೆ ನೀವಿಬ್ರು ನನ್ನನ್ನು ಬಿಟ್ಟರೆ ಸಾಕಾಗಿದೆ. ಪತಿದೇವ, ಇದೆಂತ ಮಾತಾಡುತ್ತಿರುವಿರಿ? ನಿಮ್ಮನ್ನು ಬಿಟ್ಟು ಖಂಡಿತ ನಾನು ಬದುಕಿರಲಾರೆ, ನನ್ನ ಸಾವು ಕೂಡ ನಿಮ್ಮ ಮಡಿಲಲ್ಲಿಯೇ. ಪರಮಾತ್ಮ, ಇವಳ ಮಾತನ್ನು ನಂಬಬೇಡಿ. ನಿಮ್ಮನ್ನು ಮೋಡಿ ಮಾಡಲಿಕ್ಕೆ ಈ ರೀತಿ ಮಾತನಾಡುತ್ತಿದ್ದಾಳೆ. ಹಾಗೆ ಮಾಡುವುದಕ್ಕೆ ತಾನೇನು ನೀನಾ? ನಿನ್ನನ್ನು ಬರಿಸಿದಾಗಿನಿಂದ ಇವರಿಗೆ ಸ್ವತಂತ್ರವೇ ಇಲ್ಲದಂತಾಗಿದೆ. ನಿನ್ನ ಅಹಂಕಾರದಿಂದ ಇವರನ್ನು ನಿನ್ನ ಕೈಗೊಂಬೆ ಮಾಡಿಕೊಂಡಿದ್ದೀಯೆ. ಅದಕ್ಕೆಲ್ಲ ನಾನಿಂದು ಒಂದು ಅಂತ್ಯವನ್ನು ಹಾಡುತ್ತೇನೆ. ಬನ್ನಿ ಪತಿದೇವ. ಇಲ್ಲ, ನನ್ನ ಪರಮಾತ್ಮನನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಪರಮಾತ್ಮ, ನೀವು ನನ್ನ ಒಟ್ಟಿಗೆ ಇರಬೇಕು. ಬನ್ನಿ ಪರಮಾತ್ಮ. ಇಲ್ಲ ಇಲ್ಲ ಪತಿದೇವ, ನೀವು ನನ್ನೊಟ್ಟಿಗೆ ಇರಬೇಕು. ಯಾಕ್ರಿ ಹಿಂಗ್ ಕಬ್ರಗೆಟ್ ಓಡ್ ಬರ್ಲಿಕ್ಕತ್ತೀರಿ? ಅದೇನಾರ ಅಟ್ಟಿಸ್ಕೊಂಬಂತ? ಲೇ ಅವಿವೇಕಿ, ಅದು ಇಲ್ಲ ಇದು ಇಲ್ಲ, ಅವರಿಬ್ರು ಕಾಟ ಚಡಿಲಾರ್ದೆ ತಪ್ಪಿಸ್ಕೊಂಡು ಓಡ್ ಬಂದೆ ಕಣೋ. ಎಂತ ಅದೃಷ್ಟ ರೀ ಎಂ ಪಿ ಅವ್ರ, ನೀವಾಗ ಹುಡ್ಕೊಂಡು ಹೋದಾಗ ಒಂದ್ ಹೆಣ್ಣು ಒಲಿಲಿಲ್ಲ, ಈಗ ಇಬ್ಬಿಬ್ರು ಬೆನ್ನತ್ತಾರಲ್ರಿ. ನನಗಿದೆಲ್ಲ ಇಷ್ಟ ಆಗಲ್ಲ ಕಣವ, ನಾನು ಆ ರೀತಿ ವ್ಯಕ್ತಿ ಅಲ್ಲ. ಅದಕ್ಕೆ ಎಂತದಕ್ಕೆ ಮಂಟೆ ಬೆಚ್ಚ ಮಾಡ್ಕೊಳ್ತೀರಾ ಮಾರೇರೆ? ಇಬ್ಬರಲ್ಲಿ ಒಬ್ಬರನ್ನ ನೀವು ಮದುವೆ ಆದ್ರೆ ಇನ್ನೊಬ್ಬರು ನಿಮ್ಮಿಂದ ದೂರ ಆಗಿ ಬಿಡ್ತಾರೆ. ತಗಳೇ, ಮದುವೆ ಆದವರನ್ನು ಹೇಗೆ ಮದುವೆ ಆಗ್ತಾರ? ಅವರ ದೃಷ್ಟಿಯಲ್ಲಿ ಇವರು ಶ್ರೀಕೃಷ್ಣ ಪರಮಾತ್ಮ. ನಾನು ಯಾವ ಪರಮಾತ್ಮನೂ ಅಲ್ಲ, ಸುಮ್ನಿರೋ. ಇವ್ರು ಇದೇ ರೀತಿ ಕಾಟ ಕೊಡ್ತಾ ಇದ್ರೆ ನಾನೇ ಆದಷ್ಟು ಬೇಗ ಪರಮಾತ್ಮನ ಪಾದ ಸೇರ್ಕೋಬೇಕಾಗುತ್ತೆ. ಎಂ ಪಿ ಅವರ, ಹಂಗೆಲ್ಲ ಮಾತಾಡ್ಬೇಡ್ರಿ, ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ. ಅವ್ರ ಯಾರ ಮಾತನ್ನು ಕೇಳಲ್ಲ ಕಣವ, ಇದಕ್ಕೆಲ್ಲ ಮೇಷ್ಟ್ರೇ ಸರಿ, ಅವ್ರು ಬಂದ್ರೆ ಇವ್ರು ಯಾರು ಅಂತ ಗೊತ್ತಾಗುತ್ತೆ. ಸಿಗಲ್ಲ ಅನ್ಬಿಟ್ಟು ಸುಮ್ಮನೆ ಇರಕ್ಕಾಗುತ್ತೆ ನಮ್ಮ? ಅದೇ ನಾಥ, ಹೇಗಾದ್ರೂ ಮಾಡಿ ಆ ಮೇಷ್ಟ್ರು ಕರ್ಕೊಂಡು ಬರೋ, ಆದಷ್ಟು ಬೇಗ ಇವ್ರ ಕಾಟದಿಂದ ನನ್ನನ್ನು ಮುಕ್ತಿ ಕೊಡಿಸೋ. ಯು ಡೋಂಟ್ ವರಿ, ಮಾಮ್ಸ್ ಮಾಸ್ಟರ್ನ ನಾನು ಹುಡುಕಿಕೊಂಡು ಬರ್ತಾನೆ. ಆದ್ರೆ ಅಲ್ಲಿವರೆಗೂ ಅಲ್ಲಿವರೆಗೂ ನೀವು ರುಕ್ಮಿಣಿ ಮತ್ತು ಸತ್ಯಭಾಮನೊಟ್ಟಿಗೆ ಪ್ರೇಮಗೀತೆ ಆಡ್ತಾ ಇದ್ದೀವಿ. ತೆಗೆದುಕೋ. ಏನು ಬೇಡ, ಮೊದಲು ಅವಳಿಗೆ ಕೊಟ್ಟು ಈಗ ನನಗೆ ಕೊಡುತ್ತಿದ್ದೀರಿ, ನೀವು ನನಗೆ ಅವಮಾನ ಮಾಡುತ್ತಿದ್ದೀರಿ. ಬೇಡ ಅಂದ್ರೆ ನೋ ಪ್ರಾಬ್ಲಮ್, ಈ ಹೂಗಳನ್ನು ರುಕ್ಮಿಣಿಗೆ ಕೊಡುತ್ತೇನೆ. ಪಂಚರಂಗಿ ಪಾಪಾ.
ರುಕ್ಮಿಣಿ ದೇವಿ. ರುಕ್ಮಿಣಿ ದೇವಿ ಪತಿದೇವ, ನನ್ನ ಹೃದಯದ ಗುಲಾಬಿಯನ್ನು. ಪತಿದೇವ, ಈಗಲಾದರೂ ನಿಮಗೆ ನನ್ನ ಮೇಲೆ ಪ್ರೀತಿ ಬಂತೆ. ಅದು ಹೋಗಿದ್ದರೆ ತಾನೇ ಬರುವುದಕ್ಕೆ? ನನಗೆ ಗೊತ್ತಿತ್ತು ನೀವು ನನ್ನನ್ನೇ ಇಷ್ಟಪಡುವುದು ಎಂದು. ಆ ಸತ್ಯಭಾಮಾಳ ಬೆದರಿಕೆಗೆ ಅವಳ ಮುಂದೆ ನೀವು ನನ್ನನ್ನು ಪ್ರೀತಿಸುತ್ತಿರಲಿಲ್ಲ. ಪ್ರಾಣೇಶ್ವರ, ಈ ಪ್ರೀತಿ ಸದಾ ಹೀಗೆ ಇರಲಿ. ಆ ರೀತಿ ಆಗುವುದಕ್ಕೆ ನಾನು ಬಿಡುವುದಿಲ್ಲ. ಇವರು ಯಾವತ್ತಿದ್ದರೂ ನನಗೆ ಸ್ವಂತ. ಇದೇನಿದು ಪರಮಾತ್ಮ, ಹೂವನ್ನು ಅವಳಿಗೆ ಮಾತ್ರ ಕೊಟ್ಟಿದ್ದೀರಿ, ನನಗೆ ಇಲ್ಲವೇ? ಏಕಿಲ್ಲ, ನಿನಗೋಸ್ಕರ ಎರಡು ಹೂಗಳನ್ನು ತಂದಿದ್ದೇನೆ, ತೆಗೆದುಕೋ. ಏನು ಬೇಡ, ಮೊದಲು ಅವಳಿಗೆ ಕೊಟ್ಟು ಈಗ ನನಗೆ ಕೊಡುತ್ತಿದ್ದೀರಿ. ನೀವು ನನಗೆ ಅವಮಾನ ಮಾಡುತ್ತಿದ್ದೀರಿ. ಬೇಡ ಅಂದ್ರೆ ನೋ ಪ್ರಾಬ್ಲಮ್, ಈ ಹೂಗಳನ್ನು ರುಕ್ಮಿಣಿಗೆ ಕೊಡುತ್ತೇನೆ. ಓಹೋಹೋ, ಡ್ರಾಮಾ ಪ್ರಾಕ್ಟೀಸ್ ಚೆನ್ನಾಗಿ ನಡೀತಾ ಇದೆ. ಮೇಷ್ಟ್ರೆ, ಸದ್ಯ ಬಂದ್ರಲ್ಲ, ನೀವೇನಿಲ್ಲಿ? ಇವರು ನಿಮ್ಗೆ ಮೊದ್ಲೇ ಗೊತ್ತೇ? ಚೆನ್ನಾಗಿ ಗೊತ್ತು. ಹಾಗಾದ್ರೆ ಇವರು ದೇವಲೋಕದಿಂದ ಬಂದವರಲ್ಲ? ದೇವಲೋಕದಿಂದ ಬಂದಿಲ್ಲ, ಇವ್ರು ಇರೋದು ನಮ್ಮ ಏರಿಯಾಲೇ. ಮತ್ತಾಕ್ರಿ ಇವರಿಬ್ರು ಹಿಂಗಾಡ್ಲಿಕ್ಕೆ ತರ ಹುಚ್ಚು ಅಂದ್ರೆ ನಾಟಕದ ಹುಚ್ಚು. ಇವರಿಬ್ರು ಅಕ್ಕಂಗಿರು, ಇವ್ರಿಗೆ ನಾಟಕದಲ್ಲಿ ಪಾಠ ಮಾಡಬೇಕು ಅಂತ ತುಂಬಾ ಆಸೆ. ಯಾವುದೇ ಪಾತ್ರ ಕೊಟ್ರು ಅದ್ರಲ್ಲಿ ಪರಕಾಯ ಪ್ರವೇಶ ಮಾಡಿ ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ. ಇವ್ರ ಕೈಲಿ ನಾನು ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರಪ್ಪ ನನ್ನ ಹತ್ರ ಬಂದು ಇವ್ರ ಕೈಲಿ ಆಕ್ಟ್ ಮಾಡಿಸಿದ್ರೆ ಕೇಸ್ ಹಾಕಿ ಕಂಪ್ನಿ ಮುಚ್ಚಿಸ್ಬಿಡ್ತೀನಿ ಅಂತ ಹೆದರಿಸಿದ್ರು. ಅದಕ್ಕೆ ನಾನು ಇವ್ರನ್ನ ಸೇರಿಸ್ಕೊಳ್ಳಿಲ್ಲ. ಆದರೂ ನಾನು ಎಲ್ಲೇ ಹೋದರೂ ನನ್ನ ಹಿಂದೆ ಬಂದು ಆ ಪಾತ್ರಗಳನ್ನ ಹಾಗೆ ಅಭ್ಯಾಸ ಮಾಡ್ತಿರ್ತಾರೆ. ಈಗ ಕೃಷ್ಣ ರುಕ್ಮಿಣಿ ಸತ್ಯಭಾಮ ನಾಟಕ ಮಾಡಿಸ್ಬೇಕು ಅಂತಿದ್ದಲ್ಲ, ನೀವೇ ಕೃಷ್ಣ ಅಂತ ಗೊತ್ತಾಗಿ ಈ ಗೇಟಪ್ದಲ್ಲಿ ಬಂದು ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಪಾತ್ರ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗೋದಾ? ಅಕಸ್ಮಾತ್ ಏನಾರ ಮೇಸ್ಟ್ರು ಬಂದಿದ್ದಿಲ್ಲ ಅಂತಂದ್ರ ನಾವೆಲ್ಲರೂ ನಿಮ್ಮನ್ನ ಖರೇನು ದೇವತೆಗಳ ಅನ್ಕೊಂಡ್ಬಿಡ್ತಿದ್ವಿ. ಅಲ್ಲ, ಇಂಥ ಅದ್ಭುತ ಕಲೆನ ಬೇಡ ಅನ್ನಕ್ಕೆ ನಿಮ್ಮ ಅಪ್ಪರಗದ ಹೆಂಗರ ಮನಸ್ಸು ಬರ್ತೈತಿ? ಓಯ್, ಇದರ ಬಗ್ಗೆ ನೀವು ಮಂಡೆಬೆಚ್ಚೆ ಮಾಡಬೇಡಿ. ನಿಮ್ಮ ಮನೆಯವರನ್ನು ನಾವು ಒಪ್ಪಿಸ್ತೇವೆ, ಆದರೆ ದಯವಿಟ್ಟು ಇಂಥ ಟ್ಯಾಲೆಂಟ್ ಅನ್ನು ಮರೆಯಲ್ಲಿ ಇಟ್ಕೊಳ್ಬೇಡಿ ಆಯ್ತಾ? ಅವ್ರು ಯಾರ ಮಾತು ಕೇಳೋದಿಲ್ಲ. ಈ ನಾಟಕ ಸಿನಿಮಾ ಎಲ್ಲ ಮಾಡೋದ್ರಿಂದ ಕೆಟ್ಟೋಗ್ತಾರೆ ಅನ್ನೋ ಭಯ ಇದೆ. ನಿಮ್ ತಂದೆ ಯಾರು ಅಂತ ಹೇಳಿ ನಾನು ಮಾತಾಡ್ತೀನಿ. ಗಾಡಿ ಶ್ರೀನಿವಾಸ್ ಅಂತ. ಗಾಡಿ ಶ್ರೀನಿವಾಸ್ ಅಂದ್ರೆ ಆ ಸೀಮೆಣ್ಣ ಶ್ರೀನಿವಾಸ್ ತಾನೇ? ಹೌದು. ಅಯ್ಯೋ, ಅವ್ರ ವಿಷಯ ನಮಗ್ ಬಿಡಿ. ನಿಮ್ಮಪ್ಪ ನನ್ನ ಹತ್ರ ಬಡ್ಡಿಗೆ ಸಾಲ ತಗೊಂಡಿದ್ದಾರೆ. ನೀವು ದುಡ್ಡು ಕೊಡೋದು ಬೇಡ, ನಿಮ್ಮ ಮಕ್ಕಳನ್ನ ಈ ನಾಟಕದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂದ್ರೆ ಖಂಡಿತ ಒಪ್ಕೋತಾರೆ. ತುಂಬಾ ಥ್ಯಾಂಕ್ಸ್, ನೀವು ಆ ರೀತಿ ಮಾಡಿದ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ. ಇದರಲ್ಲಿ ಉಪಕಾರದ ಮಾತಲ್ಲಿಂದ ಬಂತು. ನೋಡ್ರಮ್ಮ, ಕಲೆ ಎಲ್ರಿಗೂ ಒಲಿಯೋದಿಲ್ಲ, ಆದ್ರೆ ನಿಮ್ಗೂ ಒಲಿದಿದೆ. ಆ ಕಲೆನ ಸಾಯೋದಕ್ಕೆ ಬಿಡಬಾರ್ದು, ಉಳಿಸಿ ಬೆಳೆಸ್ಕೋಬೇಕು. ಅಂತೂ ಎಲ್ಲ ಸುಖಾಂತಿ ಆಯ್ತಲ್ಲ. ನನ್ನ ಕೃಷ್ಣ ರುಕ್ಮಿಣಿ ಸತ್ಯಭಾಮ ನಾಟಕಕ್ಕೆ ಮೂರು ಜನ ಘಟಾನುಘಟಿಗಳೇ ಸಿಕ್ಕಿದ್ದೀರಿ. ನನ್ನ ನಾಟಕ ಖಂಡಿತ ಹಿಟ್ ಆಗತ್ತೆ. ಆದ್ರೆ ನಾನು ಈ ನಾಟಕದಲ್ಲಿ ಪಾತ್ರ ಮಾಡೋದಕ್ಕೆ ಒಪ್ಪೋದಿಲ್ಲ. ಇದೇನ್ರಿ ಎಂಪಿಯವ್ರ, ಎಲ್ಲ ಸುಖಾಂತಿ ಆಯ್ತು ಅನ್ಕೊಂಡ್ರೆ ಈಗ್ಯಾಕೆ ನಾಟಕ ಮಾಡಕ್ ಒಲ್ಲೆ ಏನಾಕತ್ತೀರಿ? ನೋಡವ್ವ, ನನಗೆ ಇವ್ರ ರೀತಿ ಪಾತ್ರದೊಳಗಡೆ ಪರಕಾಯ ಪ್ರವೇಶ ಮಾಡಿ ಆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ನಾನೇನಾದ್ರೂ ಆಕ್ಟ್ ಮಾಡಿದ್ರೆ ಆ ನಾಟಕ ಫ್ಲಾಪ್ ಆಗೋದು ಖಂಡಿತ. ಅದಕ್ಕೆ ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ಬೇರೆ ಯಾರು ಎದ್ದಕ್ಕೆ ಬಿಚ್ಚಪ್ಪ, ನಾನಿಲ್ವಾ? ಈಗ ಬೇರೆ ಯಾವ್ದಾದ್ರು ಪಾತ್ರ ಆಗಿದ್ರೆ ನನಗೆ ಪರಕಾಯ ಪ್ರವೇಶ ಮಾಡಿ ಆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣನ ಪಾತ್ರ ಆಗಿರೋದ್ರಿಂದ ಆ ಪಾತ್ರ ನನಗೆ ಬಿಟ್ಟು ಬೇರೆ ಯಾರಿಗೂ ಸೂಟ್ ಆಗುದಿಲ್ಲ. ಅದಕ್ಕೆ ನಾನೇ ಶ್ರೀಕೃಷ್ಣನಾಗಿ ಇವರಿಬ್ಬರಿಗೆ ಪತಿಯಾಗ್ತೀನಿ. For more updates, like us on Facebook, follow us on Twitter and Google Plus, and watch us on YouTube.